ಕರ್ನಾಟಕದ ಬೇರೆ ಬೇರೆ ಅಲೆಮಾರಿ ಸಮುದಾಯಗಳು ಅನುಭವಿಸ್ತಾ ಇರುವ ಸಂಕಟದ ಬಗ್ಗೆ ನಿನ್ನೆಯಿಂದಲೂ ಸುವರ್ಣ ನ್ಯೂಸ್ ನಿರಂತರವಾಗಿ ವರದಿ ಪ್ರಸಾರ ಮಾಡ್ತಾ ಇತ್ತು. ಈಗ ಈ ಅಲೆಮಾರಿ ಸಮುದಾಯಗಳಿಗೆ ಮುರುಘಾ ಮಠ ನೆರವಾಗಲು ಮುಂದೆ ಬಂದಿದೆ. ಚಿತ್ರಹಳ್ಳಿ ಗೇಟ್ ಹತ್ರ ಅಲೆಮಾರಿಗಳಿಗೆ ಮುರುಘಾ ಶ್ರೀಗಳು ಆಹಾರ ವಿತರಿಸಿದ್ದಾರೆ. ತಮಗೆ ಅನ್ನ ಆಹಾರ ಇಲ್ಲ ಅಂತ ನಿನ್ನೆ ಮನವಿ ಮಾಡಿಕೊಂಡಿದ್ರು ಈ ಸಮುದಾಯದ ಜನ. ಸುಡುಗಾಡು ಸಿದ್ಧರು ಅಂತ ಗುರುತಿಸಲ್ಪಡುವಂತಹ ಸಮುದಾಯ ಇದು. ಸ್ವಂತ ಜಮೀನು ವ್ಯವಹಾರ ಈ ರೀತಿಯಾದಂಥದ್ದು ಯಾವುದೂ ಇಲ್ಲದೆ ಊರಿನಿಂದ ಊರಿಗೆ ಪ್ರಯಾಣಿಸ್ತ ಜೀವನ ನಡೆಸುವಂತಹ ಸಮುದಾಯದ ಜನ. ಲಾಕ್ಡೌನ್ನಿಂದ ಅತಿ ಹೆಚ್ಚು ಎಫೆಕ್ಟ್ ಆಗಿರುವಂತಹ ಸಮುದಾಯಗಳ ಪೈಕಿ ಈ ಸಮುದಾಯವೂ ಒಂದು. ಬಹಳ ಸ್ತುತ್ತಾರ್ಯವಾದಂತಹ ಕೆಲಸ, ಬಹಳ ಅವಶ್ಯಕವಾಗಿ ಆಗಬೇಕಾದಂತಹ ಕೆಲಸ ಗುರುಗಳೇ. ಈ ಸಂದರ್ಭದಲ್ಲಿ ಯಾವ ಸಮುದಾಯಗಳು ಒಂದು ತುತ್ತು ಅನ್ನವನ್ನು ಹಂಚಿಕೊಳ್ಳೋದಕ್ಕಾಗೋದಿಲ್ಲ ಅಂತವರಿಗೆ ಅನ್ನ ತಲುಪಿಸುವಂತದ್ದು? ಅದು ತುಂಬಾ ಪವಿತ್ರವಾಗಿರುವಂತಹ ಕಾರ್ಯ. ಅದರಲ್ಲಿಯೂ ಇಡೀ ಜಗತ್ತು ದೇಶ ಲಾಕ್ಡೌನ್ ಅನ್ನುವಂತಹ ಹೌದು ಒಂದು ಅನಾರೋಗ್ಯಕರವಾಗಿರುವಂತಹ ಆದ್ರೂ ಅನಿವಾರ್ಯವಾಗಿರುವಂತಹ ಒಂದು ಪರಿಸ್ಥಿತಿಯನ್ನ ಎದುರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಸಮರ್ಪಕವಾಗಿ ಊಟೋಪಚಾರಗಳನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು ಯಾರಿಗಾದ್ರೂ ಸಹ ಕಷ್ಟನೇ ಈ ಸಂದರ್ಭದಲ್ಲಿ. ಹೌದು, ಅದು ಸರ್ಕಾರ ಇರ್ಬೋದು, ಸಂಘ ಸಂಸ್ಥೆ ಇರ್ಬೋದು, ಇನ್ನು ಯಾರೇ ಇರ್ಬೋದು, ಆ ದಿಸೆಯಲ್ಲಿ ನಾವುಗಳೇ ಜವಾಬ್ದಾರಿಯನ್ನ ಇವತ್ತು ತಗೊಂಡು ಯಾರು ನಿರಾಶಿಸ್ತಾ ಇದ್ದಾರೆ, ಅಮಾಯಕರಿದ್ದಾರೆ, ಅಸಹಾಯಕರಿದ್ದಾರೆ, ಅಂಥವ್ರಿಗೆ ಅನ್ನ ಆಹಾರಗಳ ವ್ಯವಸ್ಥೆಯನ್ನು ಮಾಡೋದು ನಮ್ಮ ಆದ್ಯ ಕರ್ತವ್ಯ. ಅದರಲ್ಲಿಯೂ ನಮ್ಮ ಬಸವ ಪರಂಪರೆಯ ಶರಣ ಪರಂಪರೆಯ ಮಠಗಳಲ್ಲಿ ದಾಸೋಹ ಪರಂಪರೆ, ಅನ್ನದಾಸೋಹ ಅನ್ನುವಂತಹದ್ದು ತುಂಬಾ ಪ್ರಚಲಿತವಾದ ಅತ್ಯಂತ ಪ್ರಮುಖವಾಗಿರುವಂತಹ ಒಂದು ಅಂಶ, ಅದು ಸಂಗತಿ ಅದು. ಇದನ್ನೆಲ್ಲ ನಾವು ಗಮನಿಸಿಕೊಂಡು ನಿನ್ನೆ ನಮಗೆ ವಿಷಯ ಗೊತ್ತಾಯಿತು. ಈ ರೀತಿಯ ಸುಡುಗಾಡು ಸಿದ್ಧರು ಒಂದೆರಡ್ ಮೂರು ಹಳ್ಳಿಗಳಲ್ಲಿ, ಚಿತ್ರಹಳ್ಳಿ ಮತ್ತು ಆಲಗೂರು ಅನ್ನುವಂತ ಒಂದು ಹಳ್ಳಿಯಲ್ಲಿ ಇದ್ದು ಅವ್ರಿಗೆ ಯಾವುದೇ ರೀತಿ ಸಹಕಾರ ಇಲ್ಲ ಅಂತ ವಿಷಯ ಗೊತ್ತಾಯಿತು. ನಾವೆಲ್ಲ ಈ ಒಂದು ವಿಚಾರದ ಬಗ್ಗೆ ನಮ್ಮ ಅಧಿಕಾರಿಗಳ ಜೊತೆಯಲ್ಲಿ ಸಮಾಲೋಚನೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳ ಜೊತೆಗೂ ಸಹ ಸಮಾಲೋಚನೆಯನ್ನು ಮಾಡಿ ನಾವು ಅಲ್ಲಿಗೆ ಹೋಗಿ ಆಹಾರವನ್ನು ವಿತರಣೆ ಮಾಡ್ತೀವಿ ಅನ್ನುವಂತ ಒಂದು ವಿಚಾರವನ್ನ ಹೇಳಿದ್ವಿ. ಅವರೆಲ್ಲ ಸಮ್ಮತಿಯನ್ನು ಸೂಚನೆ ಮಾಡಿದ್ರು. ಹಾಗೆ ಹಳ್ಳಿಗಳಿಗೆ ಹೋಗಿ ಆ ಜನರ ಸಂಕಷ್ಟವನ್ನ ಪರಿಹರಿಸುವಂತ ಒಂದು ದಿಸೆಯಲ್ಲಿ ನಮ್ಮದೊಂದು ಪ್ರಯತ್ನ ಅಂತ ನಾವಿಲ್ಲಿ ಭಾವಿಸ್ತಾ ಇದ್ದೀವಿ. ಗುರುಗಳೇ, 14ನೇ ತಾರೀಕಿನವರೆಗೂ ಇವರಿಗೆ ಅನ್ನ ಸಂತರ್ಪಣೆ ಆಗುತ್ತಾ ಹೇಗೆ? ಅದು ಏನು ಅಂತಂದ್ರೆ, ಅಲ್ಲಿ ನಾವೀಗ ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ವಿ. ಅವ್ರು ಬಯಸಿದ್ರೆ ನಾವು ಅದನ್ನ ಮುಂದುವರಿಸ್ತೀವಿ. ಅದು ಆಗ್ಲಿಲ್ಲ ಅಂತಂದ್ರೆ ನಾವುಗಳು ಈ ಕೊರೋನಾ ವೈರಸ್ ಒಂದು ಪೀಡೆ ಏನಿದೆ, ಮೆನೆಸ್ ಏನಿದೆ, ಅದು ಇರೋವರೆಗೂ ನಾವು ಚಿತ್ರದುರ್ಗ ನಗರದ ಒಂದು ಭಾಗದಲ್ಲಿ ನಿರಾಶ್ರಿತರಿಗೋಸ್ಕರವಾಗಿನೇ ಒಂದು ಕೇಂದ್ರವನ್ನ ನಡೆಸ್ತೀವಿ. ಓಕೆ ಓಕೆ ಓಕೆ. ಅನೇಕ ಸಂಘ ಸಂಸ್ಥೆಗಳು, ಸಂಘಟನೆಗಳು ಮತ್ತು ಖಾಸಗಿ ವ್ಯಕ್ತಿಗಳು ಇಂಥ ಸಹಕಾರ ಮಾಡುವ ಆರ್ಥಿಕ ಪ್ರಾಬಲ್ಯವನ್ನು ಹೊಂದಿದ್ದಾರೆ ಗುರುಗಳೇ, ಅವರಿಗೆಲ್ಲ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಇಂಥ ಸಂದರ್ಭದಲ್ಲಿ? ನಾವು ಈಗಾಗಲೇ ಮಾಧ್ಯಮದ ಜೊತೆಯಲ್ಲಿ ಮಾತಾಡಿದಂತೆ ಇಂದಿನ ದಿನಗಳಲ್ಲಿ ನೈಸರ್ಗಿಕ ಪ್ರಕೋಪಗಳು, ಎಸ್, ಒಂದು ನ್ಯಾಚುರಲ್ ಕಲಾಮಿಟೀಸ್ಗಳು ಸಂಭವಿಸ್ತಾ ಇದ್ದು ಅವುಗಳು ಎಲ್ಲಿ ಸಂಭವಿಸ್ತೋ ಅಲ್ಲಿಗೆಲ್ಲ ಹೋಗಿ ಸಾಂತ್ವನವನ್ನ ಹೇಳಿ ಒಂದು ಪದಾರ್ಥಗಳನ್ನು ವಿತರಣೆ ಮಾಡಿದಂತ ಸಂದರ್ಭ ಇತ್ತು. ಇದು ಮಾನವ ನಿರ್ಮಿತವಾಗಿರುವಂತ ಒಂದು ಕಾಯಿಲೆ ಇದು. ಇಂಥ ಕಾಯಿಲೆಯೂ ಕೂಡ ಆ ನೈಸರ್ಗಿಕ ಪ್ರಕೋಪಗಳು ಎಷ್ಟೊಂದು ಹಾನಿಯನ್ನು ಉಂಟು ಮಾಡ್ತಾ ಇದ್ವು. ಈ ಒಂದು ಕೊರೋನಾ ವೈರಸ್ ಅನ್ನುವಂತ ಅದು ಜೀವಹಾನಿಯನ್ನ ಉಂಟು ಮಾಡ್ತಾ ಇದೆ. ಹೌದು ಹೌದು. ಯಾವುದೇ ಆಸ್ತಿಯನ್ನ ಅದು ಡ್ಯಾಮೇಜ್ ಮಾಡ್ತಾ ಇಲ್ಲ, ಹಾನಿ ಮಾಡ್ತಾ ಇಲ್ಲ, ಜೀವಗಳನ್ನ, ಪ್ರಾಣಗಳನ್ನ, ಬದುಕುಗಳನ್ನ ಬಲಿ ತೆಗೆದುಕೊಳ್ತಾ ಇದೆ. ಎಸ್. ಆ ದಿಸೆಯಲ್ಲಿ ನಾವು ಮಾಡಬೇಕಾಗಿರುವಂತಹದ್ದು ಏನು ಅಂತಂದ್ರೆ, ಎಲ್ಲಾ ಪ್ರಕೋಪಗಳಲ್ಲಿ ಏನು ಅಂತಂದ್ರೆ ನಿರಾಶ್ರಿತರು ಆದೇ ಆಗ್ತಾರೆ ಜನ. ಹೌದು ಹೌದು. ನಿರ್ವಸತಿಯರು ಆಗ್ತಾರೆ, ನಿರಾಶ್ರಿತರು ಆಗ್ತಾರೆ. ಇಂಥ ಪ್ರಕೋಪಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ ನಾವು ಏನು ನಿರಾಶ್ರಿತರಿಗೆ, ಅಮಾಯಕರಿಗೆ ಸ್ಪಂದನವನ್ನು ಮಾಡಿದ್ವಿ,
ನಮ್ಮ ಸೇವೆ ಯಾವ ರೀತಿಯಾಗಿ ಇತ್ತು ಅನ್ನುವಂತಹ ದಿಸೆಯಲ್ಲಿ ಈ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಬಂದಿರುವಂತಹದ್ದು, ಮುಂದುವರಿಸ್ತಾ ಬಂದಿರುವಂತಹದ್ದು. ಈ ಒಂದು ಸಂದರ್ಭದಲ್ಲಿ ನಾವುಗಳು ಒಂದು ಮಠವಾಗಿ, ಮಠಾಧೀಶರಾಗಿ, ಶರಣರಾಗಿ ಈ ಸಂದರ್ಭದಲ್ಲಿ ನಾವು ಹೇಗೆ ಸ್ಪಂದನ ಮಾಡಬಹುದು, ನಿರಾಶ್ರಿತರಿಗೆ ಸಹಕಾರವನ್ನ ಮಾಡಬಹುದು ಅನ್ನುವಂತ ಒಂದು ವಿಚಾರವನ್ನು ಇಟ್ಕೊಂಡು ಪ್ರಯತ್ನವನ್ನ ನಾವು ಮುಂದುವರಿಸ್ತಾ ಇದ್ವಿ. ಆ ದಿಸೆಯಲ್ಲಿ ಯಾರೇ ಸಮುದಾಯದಲ್ಲಿ ಇಂತ ಕೆಲಸವನ್ನು ಮಾಡಿದ್ರು, ಬೇರೆಯವ್ರು ಯಾರಾದ್ರೂ ಮಾಡಿದ್ರು ಅದನ್ನ ನಾನು ಆದರ್ಶ ಅಂತ ತಿಳ್ಕೊಂತೀನಿ, ಅನುಕರಣೆಗೆ ಅಂತ ನಾನು ಆಯ್ಕೆ ಮಾಡ್ಕೊಳ್ತೀನಿ. ಎಲ್ಲಿ ಇಂಥ ಆದರ್ಶದ ನಿರಾಶ್ರಿತರಿಗೆ, ಅಸಹಾಯಕರಿಗೆ ಸ್ಪಂದನ ನೀಡುವಂತ ಒಂದು ಕಾರ್ಯಗಳು ನಡೆದ್ರು ಅಂತದನ್ನ ನಾವುಗಳು ಒಂದು ಹಂತದಲ್ಲಿ ನಮ್ಮ ಆದ್ಯ ಕರ್ತವ್ಯ ಅಂತ ಭಾವಿಸಿ ಅದ್ ಮುಂದುವರ್ಸ್ಕೊಂಡು ಹೋಗುವಂತದ್ದು ನಮ್ಮಂತವ್ರ ಆದ್ಯ ಕರ್ತವ್ಯ ಅನ್ನುವಂತದನ್ನ ಇಲ್ಲಿ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ.